ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಪ್ರಿಯರೇ, ನಾವು ಇಲ್ಲಿ ಕೊಳವೆ ಬಾವಿ ನೀರು ಬಳಸುವ ಪ್ರತಿಯೊಬ್ಬ ರೈತನು ಗಮನವಿಟ್ಟು ನೋಡಬೇಕಾದ ಒಂದು ವಿಡಿಯೋವನ್ನು ತೋರಿಸುತ್ತಾ ಈ ವಿಷಯದಲ್ಲಿ ಅನುಭವದಲ್ಲಿ ತಜ್ಞರಾಗಿರುವ ಶ್ರೀಯುತ ಗಣಪತಿ ಭಟ್ ಇವರನ್ನು ಸಂದರ್ಶಿಸಿ ಕೆಲವು ವಿಚಾರಗಳನ್ನು ತಿಳಿಸುತ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ನಾವು ಕೃಷಿ ನೀರಾವರಿಗೆ ಕೊಳವೆ ಬಾವಿ ನೀರನ್ನು ಬಳಸುತ್ತಿದ್ದೇವೆ. ಆ ಕೊಳವೆ ಬಾವಿಗೆ ನೀರು ಎಲ್ಲಿಂದ ಬರುತ್ತದೆ ಅದನ್ನು ನಾವು ಅಗತ್ಯವಾಗಿ ತಿಳಿದಿರಬೇಕು. ಇಲ್ಲಿ ತೋರಿಸುತ್ತಿರುವ ವಿಡಿಯೋದಲ್ಲಿ ತಾವುಗಳೆಲ್ಲರೂ ಇದನ್ನು ಗಮನಿಸಬಹುದು. ಮಣ್ಣು, ಮೆದು ಕಲ್ಲು, ಗಟ್ಟಿ ಕಲ್ಲುಗಳ ಬಿರುಕುಗಳ ಮೂಲಕ ಅಂತರ್ಜಲಕ್ಕೆ ಮಿಲಿಯಾಂತರ ವರ್ಷಗಳಿಂದ ಬಿರುಕುಗಳ ಮೂಲಕ ಭೂಮಿಯ ಒಳಗಿನ ಅವಕಾಶಗಳೆಡೆಗೆ ಮಿಲಿಯಾಂತರ ವರ್ಷಗಳಿಂದ ಬಿಂದು ಬಿಂದು ರೂಪದಲ್ಲಿ ಸೇರಲ್ಪಟ್ಟ ಅಂತರ್ಜಲವೆಂಬ ನೀರಿನ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ ಎಂಬುದು ಈ ವಿಡಿಯೋದ ಉದ್ದೇಶ. ಶ್ರೀಯುತ ಗಣಪತಿ ಭಟ್ಟಿಯವರು ಕಡಬ ತಾಲೂಕು ಕೋಡಿಂಬಾಡಿಯವರು. ಜಲಶೋಧನೆ ಮತ್ತು ಕೊಳವೆ ಬಾವಿ ತೋಡಿಸುವ ವೃತ್ತಿಯಲ್ಲಿ ಇವರ ಅನುಭವ ಸುಮಾರು 25 ವರ್ಷಗಳು. ಅವರ ಅನುಭವವನ್ನು ಅವರ ಮಾತಿನಿಂದಲೇ ಕೇಳಿ. ನಮಸ್ಕಾರ ಗಣಪತಿ ಭಟ್ಟರವರು. ಈಗ ಕೃಷಿ ನೀರಾವರಿಗೆ ಬೋರ್ವೆಲ್ ಎಂಬ ವ್ಯವಸ್ಥೆ ಸುಮಾರಾಗಿ ಯಾವಾಗ ಪ್ರಾರಂಭವಾಗಿರಬಹುದು? ಭಾರತದಲ್ಲಿ ಸುಮಾರಾಗಿ 70ನೇ ದಶಕದಿಂದ ಬೋರ್ವೆಲ್ ಕೊರೆಸುವಂತದ್ದು ಆರಂಭಗೊಂಡಿದೆ. 70ನೇ ದಶಕಕ್ಕೆ ಮೊದಲು ಕೈಯಿಂದ ಬೋರ್ವೆಲ್ ತೆಗೆಯುವ ಪದ್ಧತಿ ಮಾತ್ರವೇ ಇತ್ತು. ಮೆಷಿನರಿಗಳನ್ನು ಉಪಯೋಗಿಸಿ ಯಾಂತ್ರೀಕರಣ ಪ್ರಾರಂಭವಾದದ್ದು ಸಾಧಾರಣ 70ರ ನಂತರ. ನೀವು ಎಷ್ಟು ವರ್ಷಗಳಿಂದ ಈ ಜಲಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ? ಈ ಬಗ್ಗೆ ಸ್ವಲ್ಪ ಹೇಳಿ. ಸುಮಾರು 25 ವರ್ಷಗಳಿಂದ ಅಂತರ್ಜಲ ಶೋಧನೆ ಮತ್ತು ಸುಮಾರೊಂದು 15 ವರ್ಷದಿಂದ ಬೋರ್ವೆಲ್ ಕೊರೆಸುವುದನ್ನು ಮಾಡ್ತಾ ಇದ್ದೆ. ನಿಮ್ಮ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಇಷ್ಟರವರೆಗೆ ಒಂದು ಸುಮಾರು ಒಂದು ಅಂದಾಜು ಎಷ್ಟು ಬೋರ್ವೆಲ್ಗಳನ್ನು ಕೊರೆಸಿರಬಹುದು ಅಥವಾ ಒಂದು ವರ್ಷಕ್ಕೆ ಒಂದು ಎಷ್ಟು ಬೋರ್ವೆಲ್ಗಳನ್ನು ಕೊರೆಸಿರಬಹುದು? ಈ ಬಗ್ಗೆ ಅಂದಾಜು ಒಂದು 60,000ಕ್ಕೆ ಹತ್ತಿರ ಬೋರ್ವೆಲ್ಗಳು ಕೊರೆದಿರಬಹುದು ಈವರೆಗೆ. ಮತ್ತೆ ನಿಮ್ಮ ಈ ಜಲಶೋಧನಾ ಕಾರ್ಯಗಳು ಯಾವ ಯಾವ ರಾಜ್ಯಗಳಲ್ಲಿ ಇದೆ? ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಒರಿಸ್ಸಾ, ಆಂಧ್ರ ಮತ್ತು ತಮಿಳುನಾಡು. ಇಷ್ಟೊಂದು ರಾಜ್ಯಗಳಲ್ಲಿ ನೀವು ನಿಮ್ಮ ಏನು ಜಲಶೋಧನೆಯನ್ನು ಮಾಡಿದ್ದೀರಿ. ಇಷ್ಟೊಂದು ಸುದೀರ್ಘ ಅವಧಿಯ ಅನುಭವದಿಂದ ನೀವು ಗಮನಿಸಿದಂತೆ ಅಂತರ್ಜಲ ಎಂದರೆ ಏನು ಮತ್ತು ಅದು ಹೇಗೆ ಭೂಗರ್ಭಕ್ಕೆ ಸೇರಿಕೊಳ್ಳುತ್ತದೆ ಎಂಬ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿಕೊಳ್ಳಬಹುದು? ಕಾಲಕಾಲಗಳಲ್ಲಿ ಸುರಿದ ಮಳೆ ಹನಿ ಹನಿಯಾಗಿ ಭೂಮಿಯ ಒಡಲಿಗೆ ಸೇರಿ ಅಲ್ಲಿ ಸಂಗ್ರಹಗೊಂಡಂತಹ ನೀರೇ ಅಂತರ್ಜಲ. ಇದು ಇವತ್ತು ನಿನ್ನೆಯಲ್ಲಿ ಒಂದು ದಿನ, ಎರಡು ದಿನ ಅಥವಾ ಒಂದು ತಿಂಗಳು, ಒಂದು ವರ್ಷದಲ್ಲಿ ಭೂಮಿಯ ಆಳದಲ್ಲಿ ತುಂಬಿದಂತಹ ನೀರಲ್ಲ. ಮಿಲಿಯಾಂತರ ವರ್ಷಗಳಲ್ಲಿ ಹನಿ ಹನಿಯಾಗಿ ಭೂಮಿಯ ಆಳಕ್ಕೆ ತೊಟ್ಟಿಕ್ಕಿದ ನೀರೇ ಅಂತರ್ಜಲ. ಭೂಮಿಯ ಮೇಲ್ಪದರದಲ್ಲಿರುವ ಮಣ್ಣು, ಆ ಮಣ್ಣು ಒದ್ದೆಯಾಗಿ ಸ್ವಲ್ಪ ಸ್ವಲ್ಪವೇ ಫಿಲ್ಟರ್ ಆಗಿ ಮೇಲಿನ ಕಲ್ಲಿನ ಸೆರೆಗಳಲ್ಲಿ ಕೆಳಗೆ ಕೆಳಗೆ ಇಳಿದು ಒಳಗಿರುವಂತಹ ಕ್ಯಾವಿಟಿಗಳಲ್ಲಿ ತುಂಬಿದ ನೀರು ಅಂತರ್ಜಲ. ಮತ್ತೆ ಈಗ ಶಿಲಾಪದರಗಳು ಎಂಬ ಬಗ್ಗೆ ನೀವು ಆಗ ಒಂದು ಪ್ರಸ್ತಾಪನೆ ಮಾಡಿದ್ರಿ. ಆ ಶಿಲಾಪದರಗಳ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ನಮಗೆ ತಿಳಿಸಬಹುದಾ? ಭೂಮಿಯ ಮೇಲ್ಪದರಿನಲ್ಲಿ ಎಲ್ಲ ಕಡೆ ಒಂದೇ ರೀತಿ ಮಣ್ಣಿರುವುದಿಲ್ಲ. ಹಲವು ಕಡೆ ಬಂಡೆಯ ಮೇಲೆ ಸ್ವಲ್ಪವೇ ಮಣ್ಣಿರುತ್ತದೆ, ಹಲವು ಕಡೆ ಬಂಡೆಯೇ ಭೂಮಿಗಿಂತ ಮೇಲೆ ಇರುತ್ತದೆ, ಇನ್ನು ಹಲವು ಕಡೆ 100 ಅಡಿ, 200 ಅಡಿ, 300 ಅಡಿ ಮಣ್ಣಿರುತ್ತದೆ. ಹಾಗೆಯೇ ಮಣ್ಣಿನಿಂದಲೇ ನಂತರ ಶಿಥಿಲವಾದಂಥ ಬಂಡೆಗಳಿರ್ತವೆ. ಶಿಥಿಲವಾದಂಥ ಬಂಡೆಗಳಲ್ಲಿ ದೊಡ್ಡ ದೊಡ್ಡ ಬಿರುಕಿರುತ್ತದೆ, ಅದರಿಂದ ಕೆಳಗೆ ಗಟ್ಟಿ ಬಂಡೆ ಇರ್ತದೆ. ನಾವದನ್ನು ಸೆಡಿಮೆಂಟ್ ರಾಕ್ ಮತ್ತು ಇಗ್ನಸ್ ರಾಕ್ ಮತ್ತು ಮೆಟಾಮಾರ್ಫಿಕ್ ರಾಕ್ ಅಂತ ಹೇಳ್ತೇವೆ. ಮೇಲಿನ ಸೆಡಿಮೆಂಟರಿ ಲೇಯರಲ್ಲಿ ಕೆಲವು ಕಡೆ ಧಾರಾಳ ನೀರು ಲಭಿಸುವಂಥದ್ದು, ಇನ್ನು ಹಲವು ಭಾಗಗಳಲ್ಲಿ ಸೆಡಿಮೆಂಟ್ ರಾಕ್ ದಾಟಿದ ನಂತರ ಇಗ್ನಸ್ ರಾಕ್ಗೆ ನಾವು ಹೋಗಬೇಕಾಗ್ತದೆ. ಇಗ್ನಸ್ ರಾಕಿನಲ್ಲಿ ಹಲವಾರು ಕ್ಯಾವಿಟಿಗಳಿರ್ತದೆ, ಅದರಲ್ಲಿ ತುಂಬಿಕೊಂಡಿರ್ತದೆ. ಅದು ಎಲ್ಲಿ ತುಂಬಿಕೊಂಡಿದೆ ಅಂತ ಹೇಳುವಂಥದ್ದನ್ನು ಶೋಧನೆ ಮಾಡುವಂಥದ್ದು ಜಲಶೋಧನೆ. ಈಗ ಅಂತರ್ಜಲ ಅಥವಾ ಭೂಗರ್ಭದಲ್ಲಿ ಸಂಗ್ರಹವಾಗಿರುವ ನೀರು ಎಷ್ಟು ವರ್ಷಗಳಿಂದ ದಾಸ್ತಾನಾಗಿದ್ದಿರಬಹುದು ಒಂದು ಅಂದಾಜು? ಮಿಲಿಯಾನುಗಟ್ಟಲೆ ವರ್ಷಗಳಿಂದ.
ಈಗ ಒಳವೆ ಬಾವಿಯ ನೀರು ಅಕ್ಷಯ ಪಾತ್ರೆಯಲ್ಲ, ಇದನ್ನು ಹೇಗೆ ಬಳಸಬೇಕು ಈ ಬಗ್ಗೆ ಒಂದು ಸ್ವಲ್ಪ ನೀರಿನ ಬಳಕೆ. ಇವತ್ತಿನ ದಿವಸಗಳಲ್ಲಿ ಒಳವೆ ಬಾವಿ ಒಂದು ಅಂತಿಮ ಕೃಷಿ ನೀರಾವರಿಗೆ ಅಂತಿಮ ನೀರಾವರಿ ಎಂಬ ಪಟ್ಟಕ್ಕೆ ನಾವು ಬಂದಿದ್ದೇವೆ. ಪ್ರತಿಯೊಬ್ಬನು ಒಂದು ಎರಡು ಮೂರು ನಾಲ್ಕು ಹತ್ತರವರೆಗೂ ಬೋರ್ವೆಲ್ ತೋಡುವಂತ ಒಳವೆ ಬಾವಿ ತೋಡುವಂತಹ ಸ್ಥಿತಿ ಇದೆ. ಬಹಳಷ್ಟು ಕೊಳವೆ ಬಾವಿಗಳು ಯಶಸ್ವಿ ಆಗ್ತದೆ, ಕೆಲವು ಫೇಲ್ಯೂರ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಕೊಳವೆ ಬಾವಿಯ ನೀರನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು? ಟ್ಯಾಂಕ್ನಲ್ಲಿ ತುಂಬಿಸಿ ಇಟ್ಟ ನೀರಿನ ಹಾಗೆ ಹಿತಮಿತವಾಗಿ ನಮಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸುವುದು ಸೂಕ್ತ. ಇದು ಯಾವತ್ತಾದರೂ ಖಾಲಿಯಾಗುವಂಥ ನಿಧಿ. ಇದು ಎಷ್ಟು ವರವೋ ಅಷ್ಟೇ ನಮಗೆ ಒಂದು ದಿವಸ ಕೈಕೊಡುವಂಥದ್ದೇ ಎಂಬುದನ್ನು ನೀವು ಹೇಳಲಿಕ್ಕೆ ಇಚ್ಛಿಸುತ್ತೀರಿ. ಈ ಕೊಳವೆ ಬಾವಿಯಲ್ಲಿ ತೋಡುವಾಗ ಕೆಲವು ಕಡೆಗಳಲ್ಲಿ ಓವರ್ ಫ್ಲೋ ಆಗುವಂಥದ್ದು ಇರ್ತದೆ. ಅಂದರೆ ಕೊಳವೆ ಬಾವಿಯ ಕೇಸಿಂಗ್ ಪೈಪ್ನಿಂದಲೇ ಮೇಲೆ ಚೆಲ್ತಾ ಇರ್ತದೆ ನೀರು. ಇದು ಇದು ಎಷ್ಟು ಸಮಯ ಇರ್ತದೆ, ಅದು ಹೇಗೆ ಅಂತ ಇದು ಬರ್ತದೆ ಎಂಬ ಬಗ್ಗೆ ಏನಾದ್ರು ನಿಮಗೆ ಅನುಭವದಲ್ಲಿ ಗೊತ್ತುಂಟ? ಓವರ್ ಫ್ಲೋ ಆಗುವಂಥದ್ದು ಭೂಮಿಯ ಒಳಗೆ ಒತ್ತಡಕ್ಕೊಳಪಟ್ಟ ನೀರು. ಎಲ್ಲಿಯವರೆಗೆ ಒತ್ತಡ ಕಡಿಮೆ ಆಗ್ತದೆ ಅಲ್ಲಿಯವರೆಗೆ ನೀರು ಹೊರಗೆ ಚಿಮ್ತಾ ಇರ್ತದೆ. ಹಲವಾರು ಕಡೆ ಬೇಗ ರೀಚಾರ್ಜ್ ಆಗುವಂಥ ಜಾಗಗಳಲ್ಲಿ ಓವರ್ಫ್ಲೋ ಕಡಿಮೆ ಆದರೂ ಕೂಡ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಓವರ್ಫ್ಲೋ ಆಗುವಂಥದ್ದುಂಟು, ಬೇಸಿಗೆಯಲ್ಲಿ ಕಡಿಮೆ ಆಗುವಂಥದ್ದುಂಟು. ಇನ್ನು ಅಪರೂಪಕ್ಕೆ ಕೆಲವು ಕಡೆ 365 ದಿನವೂ ಸ್ವಲ್ಪ ಸ್ವಲ್ಪ ಓವರ್ಫ್ಲೋ ಆಗುವಂಥದ್ದುಂಟು. ಧನ್ಯವಾದಗಳು ಗಣಪತಿ ಭಟ್ರವರೇ. ಇನ್ನು ನಿಮ್ಮಿಂದ ತುಂಬಾ ಮಾಹಿತಿಗಳನ್ನು ನಾವು ಪಡೀಲಿಕ್ಕೆ ಇದ್ದೇವೆ. ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಈ ಅಂತರ್ಜಲ ಶೋಧನೆಯ ಬಗ್ಗೆ ಮತ್ತು ಕರಾವಳಿ ಮಲೆನಾಡು ಬಯಲು ಸೀಮೆಯಲ್ಲಿ ಯಾವ ರೀತಿಯಲ್ಲಿ ನೀರಿನ ಲಭ್ಯತೆ ಇರ್ತದೆ, ಯಾವ ರೀತಿಯಲ್ಲಿ ನೀರಿನ ರೀಚಾರ್ಜ್ ಆಗ್ತದೆ ಎಂಬ ಬಗ್ಗೆ ಮತ್ತೆ ಕೊಳವೆ ಬಾವಿ ಕೊರೆಯುವ ವಿಚಾರದಲ್ಲಿ ನಿಮ್ಮಿಂದ ಬಹಳಷ್ಟು ಮಾಹಿತಿಗಳನ್ನು ನಾವು ಅಪೇಕ್ಷಿಸುತ್ತೇವೆ. ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಹೊಸ ವೀಕ್ಷಕರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕೃಷಿ ಶಿಕ್ಷಣವನ್ನು ರೈತರ ಬಳಿಗೆ ತಲುಪಿಸುವ ಪ್ರಯತ್ನ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ. ಧನ್ಯವಾದಗಳು.